ಏನೋ ಬೆಂಗಳೂರಿನಲ್ಲಿ 2.5 ವರ್ಷದ ಮಗು ಕಿಡ್ನಾಪ್ ಆಗಿತ್ತು. ನಂತರ ಪೊಲೀಸರು ಈಗ ಆ ಮಗುವನ್ನ ಪೋಷಕರ ಮಡಿಲನ್ನ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿವ್ಯಾ ಭಾರತಿ ಹಾಗೆ ಲೋಕೇಶ್ ದಂಪತಿಯ ಪುತ್ರಿ ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಮಗುವನ್ನ ಮಹಿಳೆಯೊಬ್ಬಳು ಬಂದು ಕಿಡ್ನಾಪ್ ಅನ್ನ ಮಾಡಿರ್ತಾರೆ. ಇದು ಮಲ್ಲೇಶ್ವರಂ ಪೈಪ್ಲೈನ್ ಮಾರಮ್ಮ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ. ಈಗ ಪೊಲೀಸರು ಕೂಡ ಮಗುವನ್ನ ರಕ್ಷಿಸಿ ಪೋಷಕರಿಗೆ ಒಪ್ಪಿಸಿದ್ದಾರೆ. ಹಾಡು ಆಗಲೇ ಈ ಕಿಡ್ನಾಪ್ ನಡೆದಿರುವಂಥದ್ದು. ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ 2.5 ವರ್ಷದ ಮಗುವನ್ನ ಮಹಿಳೆಯೋರ್ವಳು ಕಿಡ್ನಾಪ್ ಮಾಡಿರುವಂತಹ ಘಟನೆ ಮಲ್ಲೇಶ್ವರಂ ಪೈಪ್ಲೈನ್ ಮಕ್ಕಳ ಮಾರಮ್ಮ ದೇವಸ್ಥಾನದ ಬಳಿ ನಿನ್ನೆ ನಡೆದಿರುವಂಥದ್ದು. ಸದ್ಯ ಈಗ ಮಗುವನ್ನ ಪೊಲೀಸರು ರಕ್ಷಿಸಿ ಪೋಷಕರಿಗೆ ಒಪ್ಪಿಸಿದ್ದಾರೆ.